ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವೀಗ ರಾಜಕಾರಣಿಗಳನ್ನೇ ನಮಗೆ ಮಾರ್ಗದರ್ಶನ ಆಗಬೇಕಾಗಿದೆ ಇವತ್ತಿನ ಪರಿಸ್ಥಿತಿನಲ್ಲಿ. ಅದರಿಂದ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಿ ಇನ್ನೊಂದು ವರ್ಷ ತೊಂದರೆ ಇಲ್ಲ. ಜನಸಾಮಾನ್ಯರು ಯಾರಿದ್ದಾರೆ, ಕೂಲಿ ಕಾರ್ಮಿಕರು, ಇವತ್ತು ಸಣ್ಣ ಪುಟ್ಟ ಜೀವನ ಮಾಡತಕ್ಕಂಥವರು, ಅವರ ಆರೋಗ್ಯದ ರಕ್ಷಣೆ ಮತ್ತು ಆ ಕುಟುಂಬದ ನಿರ್ವಹಣೆಗೆ ನಿಮ್ಮ ಆ ನೆರವನ್ನ ಸಂಪೂರ್ಣವಾಗಿ ಸರ್ಕಾರದ ಆರ್ಥಿಕ ಶಕ್ತಿಯನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡಿ. ಏ ಒಂದು ವರ್ಷ ಯಾವುದೇ ಡೆವಲಪ್ಮೆಂಟ್ ಆಗದೆ ಇದ್ರೆ ರಾಜ್ಯ ಏನು ಹಿಂದಕ್ಕೆ ಹೋಗೋದಿಲ್ಲ. ಗೊತ್ತಿದೆ ಏನು ನಡೀತದೆ ಈ ರಾಜ್ಯ ಸರ್ಕಾರ ನಡೀಬೇಕಾದಂತಕ್ಕಂಥದ್ದು. ಇದು ನಿಮಗೆ ಮತ್ತು SS 12ನೇ ತರಗತಿ ಓದ್ತಕ್ಕಂಥ ಮಕ್ಕಳು, ಅದು ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್. ಇವತ್ತು PUC ಓದ್ತಕ್ಕಂಥ ಮಕ್ಕಳಿಗೆ ಎಕ್ಸಾಮ್ ವಿಷಯದಲ್ಲಿ ಮತ್ತೆ ಅವರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ ಎಜುಕೇಶನ್ ಅಲ್ಲಿ. ಇವತ್ತು 12ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ಎಕ್ಸಾಮ್ ಅನ್ನ ಯಾವುದೇ ಕೊರೋನಾದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಎಕ್ಸಾಮ್ ನಡೆಸಬೇಕಾಗ್ತದೆ, ಅದರ ಬಗ್ಗೆ ಯಾವ ರೀತಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇವತ್ತು ಕ್ರಮ ತೆಗೆದುಕೋಬೇಕಾಗಿದೆ. ಈಗ ಈ ವಿಷಯಗಳ ಬಗ್ಗೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಇದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥದ್ರ ಕಡೆ ಗಮನ ಕೊಡಿ. ಇಲ್ಲಿವರೆಗೆ ಆಗಿರತಕ್ಕಂಥ ಲ್ಯಾಪ್ಸಸ್ ಯಾಕಾಯ್ತು, ನವೆಂಬರ್ ತಿಂಗಳಲ್ಲೇ ಸರ್ಕಾರದ ಗಮನ ಸೆಳೆದ್ರು, ಇವತ್ತು ಇಂಥ ಪರಿಸ್ಥಿತಿ ನಾವು ಯಾಕೆ ಬಂದಿದ್ದೇವೆ, ಇದ್ಯಾವುದು ನನಗೆ ಈಗ ಚರ್ಚೆ ಮಾಡತಕ್ಕಂಥ ಅನವಶ್ಯಕ. ನಾವು ಇವತ್ತು ಸರ್ಕಾರದ ಪ್ರಮುಖ ಜವಾಬ್ದಾರಿ